ಹಾಯ್, ನಾನು ಸ್ವಾತಿ ಫ್ರಮ್ ಟೆಕ್ ವಿತ್ ಸ್ವಾತಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ. ಓಕೆ ಓಕೆ, ಇವಾಗ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಅದು ಅಪ್ಲಿಕೇಶನು ಪ್ಲೇಸ್ಟೋರ್ನಲ್ಲಿದೆ. ಪ್ಲೇಸ್ಟೋರ್ನಲ್ಲಿ ಹೋಗಿ ಹೋದ ತಕ್ಷಣವೇ ಎಝೆಡ್ ಸ್ಕ್ರೀನ್ ರೆಕಾರ್ಡರ್ ಅಂತ ಇರುತ್ತೆ. ಸೊ ಒಂದು ಟೈಪ್ ಮಾಡಿಕೊಂಡು ನಾನು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡಿಬಿಡೋಣ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಸೆಟ್ಟಿಂಗ್ ಇದೆ, ಮತ್ತು ಕ್ಯಾಮ್ರಾ ಇದೆ, ರೆಕಾರ್ಡರ್ ಇದೆ, ಲೈವ್ ಸ್ಟ್ರೀಮ್ ಅಂತ ಇದೆ, ಹೋಮ್ ಪೇಜ್ ಇದೆ. ಸೊ ನಿಮ್ಗೆ ಸೆಟ್ಟಿಂಗ್ ಬಗ್ಗೆ ಹೇಳ್ಕೊಟ್ಬಿಡ್ತೀನಿ. ಸೆಟ್ಟಿಂಗ್ನಲ್ಲಿ ಈ ಥರ ಇದೆ. ರೆಸೊಲ್ಯೂಷನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಫ್ರೇಮ್ ರೇಟ್ ಇದೆ, ಬಿಟ್ ರೇಟ್ ಇದೆ, ಓರಿಯೆಂಟೇಷನ್ ಇದೆ. ಇಷ್ಟೆಲ್ಲ ಆದಮೇಲೆ ಅಂದರೆ ಕೌಂಟೌನ್ ಅಂತ ಬರುತ್ತೆ. ಕೌಂಟೌನ್ ಅಂದರೆ ನಿಮ್ಗೆ ಎಷ್ಟು ಟೈಮಿಂಗ್ ಬೇಕಲ್ಲ, ಎಷ್ಟು ಟೈಮ್ ಒಳಗೆ ಅದು ರೆಡಿ ಅಂದರೆ ನೀವು ರೆಡಿ ಪ್ಲೇಸ್ನಲ್ಲಿ ಇರೋದಕ್ಕೆ. ಸೊ ಇದನ್ನು ಮಾಡ್ಕೋಬೋದು. ಟೆಕ್ಸ್ಟ್ ಆನ್ ಲೋಗೋ ಇದೆ. ಟೆಕ್ಸ್ಟ್ ಆನ್ ಲೋಗೋ ಅಂದರೆ ನೀವು ವಿಡಿಯೋ ಮಾಡುವಾಗ ಯಾವುದಾದ್ರು ಲೋಗೋ ಬೇಕಂದರೆ ನಿಮ್ಗೆ ಹಾಕೋಬೋದು. ಇವನ್ ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ಬೋದು, ಟೆಕ್ಸ್ಟ್ ಕಲರ್ ಹಾಕೋಬೋದು. ಸೊ ಇದಾದಮೇಲೆ ಸೊ ಇಷ್ಟೆಲ್ಲ ಇದ್ದಾವೆ. ಬಬಲ್ ಬಟನ್ಸ್ ಅಂದರೆ ಈ ಥರ ಇರುತ್ತಲ್ಲ. ಸೊ ಇದರಲ್ಲಿ ನಿಮ್ಮ ಬಬಲ್ಸ್ ಬಟನ್ ನಿಮಗೆ ಯಾವ ಥರ ಬೇಕು ಅಂದರೆ ನಿಮ್ಗೆ ಅರ್ಜೆಂಟಾಗಿ ಏನಾದರೂ ಮಾಡೋದಿತ್ತಂದರೆ ಈ ಥರ ಇರುತ್ತೆ. ಸೊ ಈ ಥರ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಇದೆ. ಇಷ್ಟಾದಮೇಲೆ ಹೋಮ್ ಪೇಜಿಗೆ ಹೋಗೋಣ. ಹೋಮ್ ಪೇಜ್ ಅಂದರೆ ಸೆಟ್ಟಿಂಗ್ ಈ ಸೈಡ್ ಇರುತ್ತೆ. ನೀವು ಮಾಡಿರೋ ವಿಡಿಯೋಸ್ ಇದರಲ್ಲಿರುತ್ತೆ. ಸೊ ನೀವು ಕ್ಯಾಪ್ಚರ್ ಮಾಡಿರೋ ಫೋಟೋಸ್ ಅದು ಸ್ಕ್ರೀನ್ಶಾಟ್ ಮಾಡ್ತಾರಲ್ಲ ಅದೇ ಥರನೇ ಇವನ್ ವಿಡಿಯೋನಲ್ಲಿ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಆ ಥರ ಇದೆ. ಸೊ ಇದು ತುಂಬಾ ಒಳ್ಳೆಯ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಬೆಟ್ರ್ ಇದೆ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ. ಥ್ಯಾಂಕ್ ಯು.